ಕರುನಾಡಿನ ಜನತೆಗೆ ಜೆಡಿಎಸ್ ಭರವಸೆ ಪತ್ರವನ್ನು ಬಿಡುಗಡೆ ಮಾಡಿದೆ ನೀವು ಅದನ್ನ ಪ್ರಣಾಳಿಕೆ ಅಂತಾದರೂ ಕರೀರಿ ಅಥವಾ ಅವರ ಪ್ರಕಾರ ಭರವಸೆ ಪತ್ರ ಅಂತಾದರೂ ಕರೀರಿ ಆ ಭರವಸೆ ಪತ್ರವನ್ನ ಜೆಡಿಎಸ್ ಬಿಡುಗಡೆ ಮಾಡಿದೆ ಸಿಕ್ಕಾಪಟ್ಟೆ ಜನಪ್ರಿಯ ಯೋಜನೆಗಳನ್ನ ಆ ಭರವಸೆ ಪತ್ರದಲ್ಲಿ ಕೊಟ್ಟಿದ್ದಾರೆ ಹೌದು ನಿಮಗೆ ಏನು ಬೇಕು ಎಲ್ಲ ನೀವು ಅದನ್ನ ಗಮನಿಸ್ತಾ ಇದ್ದರೆ ವಾಹ್ ಅಂತ ಅನ್ನಿಸುವ ಯೋಜನೆಗಳು ರೈತರಿಗೆ ಬಂಪರ್ ಕೊಡುಗೆ ಇನ್ನ ದಳಪತಿಗಳು ಘೋಷಣೆ ಮಾಡಿದ್ದಾರೆ ಎಷ್ಟರ ಮಟ್ಟಿಗೆ ಅದು ಫಲಪ್ರದವಾಗುತ್ತೆ ಆಗೋದಿಲ್ಲ ಅದು ಸೆಕೆಂಡರಿ ರೈತ ಚೈತನ್ಯ ಯೋಜನೆ ಮೂಲಕ ಪ್ರತಿ ಎಕರೆಗೆ 10000 ರೂಪಾಯಿ ಸಹಾಯ ಧನ ಅಂತೆ ಪ್ರತಿ ಕೃಷಿ ಕಾರ್ಮಿಕ ಕುಟುಂಬಕ್ಕೆ ಮಾಸಿಕ 2000 ರೂಪಾಯಿ ರೈತ ಯುವಕರನ್ನ ಮದುವೆ ಆದರೆ ಆ ಹೆಣ್ಣುಮಕ್ಕಳಿಗೆ 2 ಲಕ್ಷ ರೂಪಾಯಿ ಕ್ಯಾಶ್ ವಾರ್ಷಿಕ 5 ಗ್ಯಾಸ್ ಸಿಲಿಂಡರ್ ಕೊಡುವುದಾಗಿ ಘೋಷಣೆ ಗರ್ಭಿಣಿಯರಿಗೆ 6 ತಿಂಗಳ ಕಾಲ ಪ್ರತಿ ತಿಂಗಳಿಗೆ 6000 ರೂಪಾಯಿ ಭತ್ಯೆ ಹಿರಿಯ ನಾಯಕರ ಹಿರಿಯ ನಾಗರಿಕರ ನಾಯಕರ ಅಲ್ಲ ಮಾಸಾಶನ 1200 ರೂಪಾಯಿಂದ 6000 ರೂಪಾಯಿ ದುಬಾರಿ ವೆಚ್ಚದ ವೈದ್ಯಕೀಯ ಆಪರೇಷನ್ ಗೆ 25 ಲಕ್ಷ ರೂಪಾಯಿ ವರೆಗೂ 24 ಗಂಟೆಗಳಿಗೆ ಪರಿಹಾರ ಅಂತೆ 18 ವರ್ಷ ತುಂಬಿದ 60000 ಆರ್ಥಿಕ ಹಿಂದುಳಿದ ವಿದ್ಯಾರ್ಥಿನಿಯರಿಗೆ ಎಲೆಕ್ಟ್ರಿಕ್ ಸ್ಕೂಟರ್ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ 6.8 ಲಕ್ಷ ವಿದ್ಯಾರ್ಥಿಗಳಿಗೆ ಸೈಕಲ್ ಪೊಲೀಸರಿಗೂ ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಔರಾದ್ಕರ್ ವರದಿಯನ್ನು ಅನುಷ್ಠಾನಗೊಳಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ ವಕೀಲರ ರಕ್ಷಣೆಗೆ ಕಾಯ್ದೆಯನ್ನು ಜಾರಿಗೊಳಿಸುವುದಕ್ಕೆ ಜೆಡಿಎಸ್ ನಿರ್ಧಾರ ಮಾಡಿದೆ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಜಾರಿ ಭರವಸೆ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರಿಗೂ ಶುಭ ಸುದ್ದಿ ಕೊಟ್ಟಿದ್ದಾರೆ ಕುಮಾರಣ್ಣನವರು ವಕ್ಫ್ ಆಸ್ತಿ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಸಮಿತಿ ರಚನೆ ಮಾಡುತ್ತಾರಂತೆ ದುಬಾರಿ ವೆಚ್ಚದ ವೈದ್ಯಕೀಯ ಸರ್ಜರೀಸ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮತ್ತೊಂದು ಮಗದೊಂದು ಬೇರೆ ಬೇರೆ ಹಾರ್ಟ್ ಅದು ಎಲ್ಲದಕ್ಕೂ 25 ಲಕ್ಷ ರೂಪಾಯಿ ವರೆಗೂ ಕೂಡ ಸ್ಪಾಟ್ ರಿಲೀಸ್ ಅಂತೆ 24 ಅವರ್ಸ್ ಅಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ ಆರ್ಥಿಕವಾಗಿ ಹಿಂದುಳಿದಂತ 60000 ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಓದ್ತಾ ಇರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮುಖ್ಯವಾಗಿ ವಿದ್ಯಾರ್ಥಿನಿಯರಿಗೆ 60000 ಎಲೆಕ್ಟ್ರಿಕ್ ಬೈಕ್ ಅಂತೆ 60000 ಎಲೆಕ್ಟ್ರಿಕ್ ಬೈಕ್ಗಳು ಇದು ಜೆಡಿಎಸ್ ನ ಭರವಸೆ ಪತ್ರ ಇನ್ಫ್ಯಾಕ್ಟ್ ಕಾಂಗ್ರೆಸ್ ಒಂದು ಭರವಸೆಯ ಪತ್ರವೋ ಅಥವಾ ಪ್ರಣಾಳಿಕೆಯೋ ಅಥವಾ ಅವರ ಎಲೆಕ್ಷನ್ ನ ಯೋಜನೆಯೋ ಅದೊಂದನ್ನು ಜಾರಿಗೊಳಿಸಿದ್ದು ನಮಗೆ ನಿಮಗೆ ಗೊತ್ತಿದೆ ಅದರಲ್ಲಿ 2000 ರೂಪಾಯಿ ವರೆಗೂ ದುಡ್ಡು ಹೆಣ್ಮಕ್ಕಳಿಗೆ ನಿರುದ್ಯೋಗ ಪೀಡಿತ ಯುವಕರಿಗೆ 3000 ರೂಪಾಯಿ ವರೆಗೂ ಕೂಡ ತಿಂಗಳಿಗೆ ದುಡ್ಡು 200 ಯೂನಿಟ್ ವರೆಗೂ ಕೂಡ ಉಚಿತವಾದಂಥ ವಿದ್ಯುತ್ ಸಂಪರ್ಕ ಇದೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಗ್ರಾಮೀಣ ಭಾಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಂಚಲನಕಾರಿಯಾಗಿದೆ ಅಂತ ನಮಗೊಂದು ಮಾಹಿತಿ ಇದೆ ಅದಕ್ಕೆ ಠಕ್ಕರ್ ಕೊಡುವ ಸಲುವಾಗಿ ಈ ಭರವಸೆ ಪತ್ರವನ್ನು ಜೆಡಿಎಸ್ ಈಗ ಜಾರಿಗೊಳಿಸಿದೆ ಇದನ್ನು ನೀವು ಪ್ರಣಾಳಿಕೆ ಅಂತ ಕರೆಯಬಹುದು ಅಥವಾ ಅವರ ಪ್ರಕಾರ ಇದು ಭರವಸೆ ಪತ್ರ ಇಂಟ್ರೆಸ್ಟಿಂಗ್ ಅದು ಗರ್ಭಿಣಿಯರಿಗೆ 6000 ರೂಪಾಯಿ ತಿಂಗಳು ಕೊಡೋದು ಆಮೇಲೆ ವಿಕಲಚೇತನರ ಮಾಸಾಶನವನ್ನು 5000 ರೂಪಾಯಿವರೆಗೂ ಕೂಡ ಜಾಸ್ತಿ ಮಾಡೋದು ಹಾಗೇನೆ ಹಿರಿಯ ನಾಗರಿಕರ ಮಾಸಾಶನವನ್ನು 5000 ರೂಪಾಯಿವರೆಗೂ ಕೂಡ ಜಾಸ್ತಿ ಮಾಡೋದು ಹೀಗೆ ಹಲವು ಯೋಜನೆಗಳು ಆಮೇಲೆ ಪ್ರತಿ ಎಕರೆಗೆ 10000 ರೂಪಾಯಿ ಸಹಾಯಧನ ರೈತರಿಗೆ ಕೊಡೋದು ಓ ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಾವು ಮರೆತುಬಿಟ್ಟಿದ್ದು ಸ್ತ್ರೀ ಸ್ವಸಹಾಯ ಸಂಘಗಳ ಸಾಲ ಸಂಪೂರ್ಣವಾಗಿ ಮನ್ನಾ ನಮ್ಮ ಔಟ್ಪುಟ್ ಹೆಡ್ ಸುರೇಶ್ ಬಾಬು ಲೈವ್ನಲ್ಲಿ ಭರವಸೆಗಳು ಶುರುವಾಗ್ತವೆ ಸುರೇಶ್ ಎಷ್ಟರ ಮಟ್ಟಿಗೆ ಕಾರ್ಯಯೋಜನೆಗೆ ಬರ್ತವೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ ಆದರೆ ಈ ಭರವಸೆಗಳ ಮೂಲಕ ಮತ ಸೆಳೆಯುವ ಜೆಡಿಎಸ್ನ ಪ್ರಯತ್ನ ನಿಮ್ಮ ಪ್ರಕಾರ ಎಷ್ಟರ ಮಟ್ಟಿಗೆ ಸಫಲತೆ ಕಾಣಬಹುದು ಅಂತೀರಿ ಶರ್ಮಾ ಈಗಾಗಲೇ ಜೆಡಿಎಸ್ ನಾಯಕರು ಈ ಒಂದು ಭರವಸೆಯ ಪತ್ರ ಅನ್ನೋ ಹೆಸರಿನಲ್ಲಿ ಏನು ಒಂದಷ್ಟು ಅಂಶಗಳನ್ನು ಜನರಿಗೆ ತಿಳಿಸಿದ್ದಾರೆ ಇದು ನೀವು ಹೇಳಿದಾಗ ಒಂದು ರೀತಿಯಲ್ಲಿ ಪ್ರಣಾಳಿಕೆ ಅಂಶಗಳೇ ಇಲ್ಲೇನು ಭರವಸೆಗಳನ್ನು ಕೊಡ್ತಾರೆ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಏನು ಭರವಸೆಗಳನ್ನು ಕೊಡ್ತಾರೆ ನಮ್ಮ ಸರ್ಕಾರ ಬಂದರೆ ನಾವು ಅಧಿಕಾರಕ್ಕೆ ಬಂದರೆ ಇಷ್ಟೆಲ್ಲ ಮಾಡ್ತೀವಿ ಅಂತ ಏನು ಹೇಳ್ತಾರೆ ಅದನ್ನೇ ಪ್ರಣಾಳಿಕೆಯಲ್ಲಿ ಕೂಡ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಸೊ ಇಲ್ಲಿ ಬಂದಿರತಕ್ಕಂಥ ಅಂಶಗಳು ಬಹುತೇಕವಾಗಿ ಪ್ರಣಾಳಿಕೆಯಲ್ಲಿ ಕೂಡ ರಿಫ್ಲೆಕ್ಟ್ ಆಗೋದನ್ನು ನಾವು ಮುಂದಿನ ದಿನಗಳಲ್ಲಿ ಕಾಣ್ಬೋದು
ಹಾಗೆ ನೀವು ಹೇಳ್ತಾ ಇದ್ರೆ ಒಂದು ಎಷ್ಟರ ಮಟ್ಟಿಗೆ ಇವೆಲ್ಲ ಕೂಡ ಜಾರಿ ಆಗ್ತವೆ ಅಂತ ಹೇಳಿ ಇಲ್ಲಿ ಜೆಡಿಎಸ್ ವಿಚಾರವನ್ನ ತೆಗೆದುಕೊಳ್ಳೋದಾದ್ರೆ ಜೆಡಿಎಸ್ ನ ಒಂದು ವಿಚಾರ ಆ ಒಂದು ಕಾರ್ಯಕರ್ತರು ಕೂಡ ಹೇಳೋ ರೀತಿಯಲ್ಲಿ ಕುಮಾರಣ್ಣ ಅಧಿಕಾರಕ್ಕೆ ಬಂದ್ರೆ ಭರವಸೆಗಳನ್ನು ಈಡೇರಿಸುತ್ತಾರೆ ಅನ್ನೋ ಒಂದು ಅಚಲವಾದಂತ ನಂಬಿಕೆ ಅವರಿಗೆ ಯಾಕಂದ್ರೆ 2018 ರ ಚುನಾವಣೆ ನೋಡಿದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು ಜೆಡಿಎಸ್ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಬಂದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅದರ ಹಿಂದಿನ ಚುನಾವಣೆ ಅಂದ್ರೆ 2018 ಚುನಾವಣೆ ಏನು ಭರವಸೆಯನ್ನು ಕೊಟ್ಟಿದ್ರು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲಮನ್ನಾ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ರು ಸೋ ಅದರಂತೆ 2018 ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂದ ಸಂದರ್ಭದಲ್ಲೂ ಕೂಡ ಅವರದೇ ಒಂದು ಪಕ್ಷದ ಬಹುಮತ ಇಲ್ಲದೇ ಇದ್ದರೂ ಕೂಡ ಸರ್ಕಾರ ಸಮ್ಮಿಶ್ರ ಸರ್ಕಾರ ಇದ್ದರೂ ಕೂಡ 34,000 ಕೋಟಿ ರೈತರ ಸಾಲಮನ್ನವನ್ನ ಎಚ್ಡಿ ಕುಮಾರಸ್ವಾಮಿ ಅವರು ತಮ್ಮ ಚೊಚ್ಚಲ ಭಾಷಣದ ಒಂದು ಬಜೆಟ್ ಭಾಷಣದಲ್ಲೇ ಘೋಷಣೆ ಮಾಡಿದ್ರು ಸೋ ಹೀಗಾಗಿ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದಂತ ಅಂಶವನ್ನ ಅವರು ಜಾರಿಗೆ ತರೋ ಒಂದು ಬದ್ಧತೆಯನ್ನ ಅಲ್ಲಿ ಪ್ರದರ್ಶನ ಮಾಡಿದ್ರು ಇದೊಂದು ವಿಶ್ವಾಸವನ್ನ ರಾಜ್ಯದ ರೈತರಿಗೆ ಮೂಡಿಸಿರತಕ್ಕಂತ ಎಚ್ಡಿ ಕುಮಾರಸ್ವಾಮಿ ಅವರು ಈ ಬಾರಿ ಕೂಡ ಚುನಾವಣೆಯಲ್ಲಿ ತಮ್ಮ ಪಕ್ಷಕ್ಕೆ ಅಧಿಕಾರವನ್ನು ನೀಡಿದ್ರೆ ಅದು ಕೂಡ ಬಹುಮತ ಸರ್ಕಾರ ರಚನೆ ಮಾಡೋದಕ್ಕೆ ಒಂದು ಅವಕಾಶವನ್ನು ನೀಡಿದ್ರೆ ನಾವೇನೆಲ್ಲ ಈಡೇರಿಸಬಹುದು ಏನೆಲ್ಲ ಭರವಸೆಗಳನ್ನು ಇಲ್ಲಿ ಕೊಟ್ಟಿದೀವಿ ಅದೆಲ್ಲವೂ ಕೂಡ ಈಡೇರಿಸ್ತೀವಿ ಅಂತ ಹೇಳಿ ಹೇಳ್ತಾ ಇದ್ರೆ ಪ್ರಮುಖವಾಗಿ ನೋಡಿ ರೈತರ ವಿಚಾರವನ್ನ ಇಲ್ಲಿ ಪ್ರಧಾನವಾಗಿ ಇಟ್ಕೊಂಡಿದ್ದಾರೆ ರೈತ ಚೈತನ್ಯ ಯೋಜನೆ ಅನ್ನೋ ಯೋಜನೆ ತರ್ತೀವಿ ಆ ಯೋಜನೆ ಮೂಲಕ ಪ್ರತಿ ಎಕರೆಗೆ 10,000 ರೂಪಾಯಿ ಸಹಾಯಧನವನ್ನು ನೀಡ್ತೀವಿ ಸಾಕಷ್ಟು ಬಡ ರೈತರು ಇದ್ದಾರೆ ಇವತ್ತು ಈಗಾಗಲೇ ಕುಮಾರಸ್ವಾಮಿ ಅವರು ಏನು ಪಂಚರತ್ನ ಯಾತ್ರೆ ಮೂಲಕ ಇಡೀ ರಾಜ್ಯವನ್ನ ಸುತ್ತಿದ್ದಾರೆ ಅವರಿಗೆ ರೈತರ ಕಷ್ಟ ನಷ್ಟಗಳು ಮತ್ತಷ್ಟು ಅವರಿಗೆ ಅರಿವಾಗಿದೆ ಹತ್ತಿರದಿಂದ ನೋಡಿದ ರೈತರ ಪರಿಸ್ಥಿತಿಗಳೇನು ಅಂತ ಹೇಳಿ ಒಡಭೂಮಿ ಕೃಷಿ ಮಾಡುವಂತ ರೈತರಿಗೆ ಸಣ್ಣ ಸಣ್ಣ ಹಿಡುವಳಿದಾರರಿಗೆ ಹಿಂದೆ ಕೂಡನು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪ್ರಕರಣಗಳು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆಗ್ತಾ ಇತ್ತು ಅದೆಲ್ಲವನ್ನೂ ಕೂಡ ಗಮನಿಸಿರತಕ್ಕಂತವರು ಮತ್ತೊಮ್ಮೆ ರೈತರ ಪರವಾಗಿ ಹೋದ್ರೇನೆ ನಮ್ಮ ಪಕ್ಷಕ್ಕೆ ಬಲ ಹೆಚ್ಚಿನ ಸೀಟುಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಈ ಚುನಾವಣೆಯಲ್ಲಿ ಅನ್ನೋದನ್ನು ಮನಗಂಡಿದ್ದಾರೆ ಹಾಗಾಗಿನೇ ರೈತರಿಗೆ ಪ್ರತಿ ಎಕರೆಗೆ 10,000 ರೂಪಾಯಿ ಸಹಾಯಧನವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೇನೆ ಪ್ರತಿ ಕೃಷಿ ಕಾರ್ಮಿಕ ಕುಟುಂಬಕ್ಕೆ ಮಾಸಿಕ 2,000 ರೂಪಾಯಿ ಈಗಾಗಲೇ ಕಾಂಗ್ರೆಸ್ ಗೃಹಲಕ್ಷ್ಮಿ ಯೋಜನೆಯನ್ನು ತಾವು ಗಮನಿಸಿರಬಹುದು ಅದೇ ರೀತಿ ಜೆಡಿಎಸ್ ಇಲ್ಲಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಗೆ ಒಂದು ತಿರುಗೇಟನ್ನು ಕೊಡುವಂತ ಪ್ರಯತ್ನವನ್ನು ಮೊದಲಿಂದ ಕೂಡ ಮಾಡ್ಕೊಂಡು ಬರ್ತಾ ಇದೆ ಈ ಒಂದು ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಗೆ ಹೋಗಬಹುದಾದಂತ ಮತಗಳನ್ನು ಸೆಳೆಯೋದಕ್ಕೆ ಜೆಡಿಎಸ್ ಕಡೆಗೆ ಇಲ್ಲಿ ಕೃಷಿ ಕಾರ್ಮಿಕ ಕುಟುಂಬಕ್ಕೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೇನೆ ವಿದ್ಯಾರ್ಥಿಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಬಿಜೆಪಿ ಯೂತ್ ಅನ್ನ ಯಾವಾಗಲೂ ಕೂಡ ಟಾರ್ಗೆಟ್ ಮಾಡುತ್ತೆ ಬಿಜೆಪಿ ಯುವ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಕಡೆ ಒಲವುದನ್ನು ನಾವು ಮೊದಲಿಂದ ನೋಡ್ತಾ ಇದ್ವಿ ಆ ಮತದಾರನ ಸೆಳೆಯುವ ಪ್ರಯತ್ನವನ್ನ ಈಗ ಜೆಡಿಎಸ್ ನಾಯಕರು ಮಾಡಿದ್ದಾರೆ ಅವರಿಗೂ ಕೂಡ ಸೈಕಲ್ ಕೊಡ್ತೀವಿ ಸ್ಕೂಟರ್ ಕೊಡ್ತೀವಿ ಎಲೆಕ್ಟ್ರಿಕ್ ವೆಹಿಕಲ್ ಕೊಡ್ತೀವಿ 18 ವರ್ಷ ತುಂಬಿದಂತ 60,000 ವಿದ್ಯಾರ್ಥಿನಿಯರಿಗೆ ಎಲೆಕ್ಟ್ರಿಕ್ ಸ್ಕೂಟರ್ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಹಾಗೇನೆ ಪೊಲೀಸರಿಗೆ ನೋಡಿ ಪೊಲೀಸರು ಬಹಳ ದಿನಗಳ ಬೇಡಿಕೆ ಆಗಿತ್ತು ಅವರಾಧಿಕರ ವರದಿಯನ್ನ ಜಾರಿ ಮಾಡಬೇಕು ಸಾಕಷ್ಟು ವೇತನ ಸಮಸ್ಯೆಗಳಿರ್ಬೋದು ಬೇರೆ ಬೇರೆ ರೀತಿ ಇಲಾಖೆಯಲ್ಲಿ ಇರತಕ್ಕಂಥ ಒತ್ತಡಗಳಿರ್ಬೋದು ಅವೆಲ್ಲ ಕೂಡ ನಿವಾರಣೆ ಆಗಬೇಕು ಅವ್ರಿಗೊಂದಷ್ಟು ವಿಶ್ರಾಂತಿ ಬೇಕು ಸಾಕಷ್ಟು ಅಂಶಗಳು ಅದನ್ನು ವರದಿಯಲ್ಲಿ ಸೇರಿಸಿದ್ರು ಅವೆಲ್ಲ ಕೂಡ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ವಕೀಲರ ರಕ್ಷಣೆಗೂ ಕೂಡ ಅವರು ಮುಂದಾಗಿ ಒಂದು ಕಾಯ್ದೆಯನ್ನು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಅಲ್ಲೂ ಕೂಡ ಅಷ್ಟೇ ಕಾಂಗ್ರೆಸ್ ಸೆಳೆಯುವಂಥ ಮತಗಳನ್ನು ಸೆಳೆಯುವ ಪ್ರಯತ್ನವನ್ನು ಜೆಡಿಎಸ್ ನಾಯಕರಲ್ಲಿ ಮಾಡ್ತಿರೋದನ್ನು ಬಹಳ ಸ್ಪಷ್ಟವಾಗಿ ನೋಡ್ಬೋದು ಚಂದನ್